2017 ಅಲ್ಲೂ ಕೂಡ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಇದರಲ್ಲಿ 2 ಮಾರ್ಕ್ಸ್ ಏನಾದರೂ ಇದೆಯಾ ನೋಡೋಣ ನೋಡೋಣ ಈ ಕ್ವೆಶ್ಚನ್ ಅಲ್ಲಿ ಇದೆ ನೋಡಿ ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಫಿಕ್ಸ್ ಕಾಸ್ಟ್ 1,20,000 ವೇರಿಯಬಲ್ ಕಾಸ್ಟ್ ರುಪೀಸ್ 10 ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 16 ಅದನ್ನ ನಾವು ಮಾಡೋದು ತೋರಿಸೋಣ ಇದರಲ್ಲೇ ಮಾಡೋಣ ನೋಡಿ ಫಸ್ಟ್ ಬ್ರೇಕ್ ಈವನ್ ಪಾಯಿಂಟ್ ಏನಿದು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಜಸ್ಟ್ ಒಂದು ಫಾರ್ಮುಲಾ ಹಾಕಿದ್ರೆ 2 ಮಾರ್ಕ್ಸ್ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಫಿಕ್ಸ್ ಕಾಸ್ಟ್ ಎಷ್ಟಿದೆ ಅಂತಪ್ಪ 1,20,000 ಇದೆ ಸೆಲ್ಲಿಂಗ್ ಪ್ರೈಸ್ 10 ಸಾರಿ 16 ಸೆಲ್ಲಿಂಗ್ ಪ್ರೈಸ್ 10 ರುಪೀಸ್ ವೇರಿಯಬಲ್ ಕಾಸ್ಟ್ ಸೊ ಅಲ್ಲಿಗೆ 1,20,000 ಡಿವೈಡೆಡ್ ಬೈ 6 20,000 ಯೂನಿಟ್ಸ್ ಎಷ್ಟು ಇದು 2 ಮಾರ್ಕ್ಸ್ ಓಕೆನಾ ಹಾಗೆ 5 ಮಾರ್ಕ್ಸ್ ದ ಫಿಫ್ತ್ ಕ್ವೆಶ್ಚನ್ ನೋಡಿ ಎ ಫರ್ಮ್ ಹ್ಯಾಸ್ ಪ್ರೊಡ್ಯೂಸ್ ಅಂಡ್ ಸೋಲ್ಡ್ 20,000 ಯೂನಿಟ್ಸ್ ಎಷ್ಟು ಯೂನಿಟ್ಸ್ 20,000 ಯೂನಿಟ್ಸ್ ಡ್ಯೂರಿಂಗ್ ದ ಇಯರ್ 2016 ದಿ ಸೆಲ್ಲಿಂಗ್ ಪ್ರೈಸ್ ವಾಸ್ 100 ರುಪೀಸ್ ಪರ್ ಯೂನಿಟ್ ದಿ ಕಾಸ್ಟ್ ಡೀಟೇಲ್ಸ್ ವರ್ ಆಸ್ ಫಾಲೋಸ್ ಡೈರೆಕ್ಟ್ ಮೆಟೀರಿಯಲ್ 12 ರುಪೀಸ್ ಡೈರೆಕ್ಟ್ ಲೇಬರ್ 6 ರುಪೀಸ್ ವೇರಿಯಬಲ್ ಕಾಸ್ಟ್ ಓವರ್ ಹೆಡ್ 6 ರುಪೀಸ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಲೇಬರ್ 12 ರುಪೀಸ್ ಅಲ್ವಾ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 7 ಲ್ಯಾಕ್ಸ್ ಯು ಆರ್ ಪ್ರಿಪೇರ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಶೋ ದ ಪ್ರಾಫಿಟ್ ಲಾಸಸ್ ಫಾರ್ ದಿ ಇಯರ್ ಅಂಡ್ ಆಲ್ಸೋ ಬ್ರೇಕ್ ಇವನ್ ಪಾಯಿಂಟ್ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅನ್ನ ತೋರಿಸಬೇಕಂತೆ ಒಂದ್ ನಿಮಿಷ ಎಲ್ಲರೂ ನೋಡ್ಕೊಳ್ಳಿ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಇದೇನಿದು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಇದು ಪರ್ ಯೂನಿಟ್ ಇದು ಟೋಟಲ್ ಇದನ್ನ ಪರ್ಟಿಕ್ಯುಲರ್ ಅಂತ ಕರೆಯೋಣ ಏನಂತ ಕರೆಯೋಣ ಪರ್ಟಿಕ್ಯುಲರ್ ಇಲ್ಲಿ ಫಸ್ಟ್ ಸೇಲ್ಸ್ ಸೇಲ್ಸ್ ಒಂದು ಯೂನಿಟ್ ಗೆ 100 ರುಪೀಸ್ ಇದೆ ಹೌದಲ್ಲಪ್ಪ ಎಷ್ಟು ಯೂನಿಟ್ ಮಾರ್ತಾ ಇದೀವಪ್ಪ 20,000 ಯೂನಿಟ್ 20,000 ಇಂಟು 100 ಅಂತ ಹೇಳಿದ್ರೆ 6 ಜೀರೋಸ್ ಹೌದಾ 2 1s are 20 lakhs ಆಗ್ತದೆ ಕರೆಕ್ಟಾ ಇದಕ್ಕೆ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೋಡಿ ವೇರಿಯಬಲ್ ಕಾಸ್ಟ್ ಅಲ್ಲಿ ನಮ್ಗೆ 3 ತರ ಇದೆ ಒಂದು ಡೈರೆಕ್ಟ್ ಮೆಟೀರಿಯಲ್ 12 ರುಪೀಸ್ ಡೈರೆಕ್ಟ್ ಲೇಬರ್ 12 ರುಪೀಸ್ ವೇರಿಯಬಲ್ ಓವರ್ ಹೆಡ್ 6 ರುಪೀಸ್ ಟೋಟಲ್ ಎಷ್ಟಿದೆಯಪ್ಪ 12 24 30 ಆಗುತ್ತೆ ಕರೆಕ್ಟಾ 30 into 20,000 ಅಂದ್ರೆ 4 0s 3 2s are 6 6 lakhs ಅಂತ 6 lakhs ಕರೆಕ್ಟಾ ಈಗ 6 lakhs 5 0s ಒಟ್ಟು ಈಗ ಎಷ್ಟು ಬರುತ್ತಪ್ಪ 14 lakhs ಬರುತ್ತೆ ಈ 14 lakhs ನ ನಾನೇನಂತ ಕರಿತೀನಿ ಗೊತ್ತಾ ಕಾಂಟ್ರಿಬ್ಯೂಷನ್ ಅಂತ ಕರಿತೀನಿ ಏನಂತ ಕರಿತೀನಿ ಕಾಂಟ್ರಿಬ್ಯೂಷನ್ ಈ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ ಕಾಸ್ಟ್ ಅನ್ನ ಮೈನಸ್ ಮಾಡಿ ಫಿಕ್ಸ್ ಕಾಸ್ಟ್ 7 lakhs ಇದೆ ಕರೆಕ್ಟಾ ಎಷ್ಟಿದೆಯಪ್ಪ 7 lakhs ಅಲ್ಲಿಗೆ ನಮ್ಗೆ ಎಷ್ಟು ಬರುತ್ತಪ್ಪ ಇನ್ನು 7 lakh ರುಪೀಸ್ ಬರುತ್ತೆ ಇದನ್ನ ಏನಂತ ಕರೆಯೋಣ ಪ್ರಾಫಿಟ್ ಅಂತ ಕರೆಯೋಣ ಇಷ್ಟೇ ಏನು ಇಲ್ಲ ಓಕೆನಾ ಈಗ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಮಾಡ್ತೀವಿ ಇದ್ರಲ್ಲಿ ಬೇಕಾಗಿರೋದು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡೋಣ ವ್ಯಾಲ್ಯೂನು ಮಾಡೋಣ ಓಕೆನಾ ಇದಕ್ಕೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕರೆಕ್ಟಾ ಫಿಕ್ಸ್ ಕಾಸ್ಟ್ ಎಷ್ಟಿದೆ 7 lakhs ಇದೆ ವೇರಿಯಬಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 100 rupees ಇದೆಷ್ಟಿದೆ 30 rupees ಅಲ್ಲಿಗೆ 7 lakhs ಡಿವೈಡೆಡ್ ಬೈ 17 ಅಂತ ಹೇಳಿದ್ರೆ ಎಷ್ಟು ಬರ್ತಾ ಇದೆ 10,000 ಯೂನಿಟ್ಸ್ ಬರ್ತಾ ಇದೆ ಕರೆಕ್ಟಾ ಕರೆಕ್ಟ್ ಏನಪ್ಪ ಓಕೆ ಸರ್ ಇನ್ನ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾ ಏನಿದು ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಇದಕ್ಕೆ ಅವಲ್ಲೇ ಹೇಳ್ಕೊಟ್ಟಿದ್ದೀನಲ್ವ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಸೊ 10,000 ಇಂಟು 100 ಎಷ್ಟಾಗುತ್ತೆ 10 lakhs ಆಗುತ್ತೆ ಎರಡಕ್ಕೂ ಆನ್ಸರ್ಸ್ ಮಾಡಿದ್ರು